ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ರಾಜಸ್ಥಾನದ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ನಾಗರ ಹಾವು ಇಬ್ಬರು ರೈತ ಸ್ನೇಹಿತರ ಮೇಲೆ ದ್ವೇಷ ಸಾಧಿಸಿದೆ. ಇಷ್ಟಕ್ಕೂ ಆ ರೈತರು ಏನು ಮಾಡಿದರು? ಅಸಲು ಆ ನಾಗರ ಹಾವು ಏಕೆ ಅವರ ಮೇಲೆ ಅಷ್ಟೊಂದು ದ್ವೇಷ ಬೆಳೆಸಿಕೊಂಡಿತು? ಹಾವು ದ್ವೇಷ ಸಾಧಿಸಿ ಮನುಷ್ಯರನ್ನು ಸಾಯಿಸುತ್ತದೆ ಎಂದು ನಾವು ಇಲ್ಲಿಯವರೆಗೂ ಎಷ್ಟೋ ಸಿನಿಮಾಗಳಲ್ಲಿ ನೋಡಿರುತ್ತೇವೆ ಮತ್ತು ಪುರಾತನ ಕಥೆಗಳಲ್ಲಿ ಕೇಳಿರುತ್ತೇವೆ. ಅಂತಹುದೇ ಒಂದು ಪುರಾತನ ಕಥೆ ಇದು. ಇದು ನಿಜವಾಗಿಯೂ ನಡೆದಿತ್ತು ಎಂದು ಸಹ ಹೇಳಲಾಗುತ್ತದೆ. ಆದರೆ ಬಹಳ ಹಳೆಯ ಕಥೆಯಾದ್ದರಿಂದ ಅದಕ್ಕೆ ಸರಿಯಾದ ಆಧಾರಗಳಿಲ್ಲ. ಅಂತಹ ಒಂದು ಘಟನೆ ರಾಜಸ್ಥಾನದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದಿದೆ. ನಿಜ ಜೀವನದಲ್ಲಿ ಅವರ ಮೇಲೆ ಹಗೆ ಬೆಳೆಸಿಕೊಂಡ ನಾಗರ ಹಾವು ಅವರನ್ನು ಬಹಳಷ್ಟು ಸಾರಿ ಕಚ್ಚಿ ಕಚ್ಚಿ ಕೊಂದಿದೆ. ಇಷ್ಟಕ್ಕೂ ಅಲ್ಲಿ ಏನು ನಡೆಯಿತು ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ರಾಜಸ್ಥಾನದಲ್ಲಿನ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯ ಪ್ರದೇಶ ನೋಡಲು ಬಹಳ ಆಕರ್ಷಣೀಯವಾಗಿ ಮತ್ತು ಪ್ರಶಾಂತವಾಗಿತ್ತು. ಟೆಕ್ನಾಲಜಿಗಿಂತಲೂ ಸ್ವಲ್ಪ ದೂರವೇ ಇತ್ತು ಎಂದು ಹೇಳಬಹುದು. ಆ ಊರಿನಲ್ಲಿ ಜನಸಂಖ್ಯೆಯು ಕೂಡ ತುಂಬಾ ಕಡಿಮೆ ಇತ್ತು. ಎಲ್ಲರೂ ಬಹಳ ಸಂತೋಷದಿಂದ ಇರುತ್ತಿದ್ದರು. ಆ ಊರಿನಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತಿದ್ದವು. ಆ ಬೆಳೆಗಳ ಪ್ರದೇಶದಲ್ಲಿ ನಾಗರ ಹಾವುಗಳ ಜೋಡಿಯೊಂದಿತ್ತು. ಅವು ಇಚ್ಛಾದಾರಿ ನಾಗರ ಹಾವುಗಳೆಂದು ಹೇಳಬಹುದು. ಸ್ನೇಹಿತರೆ, ನಿಮಗೆ ತಿಳಿದಂತೆ ಇಚ್ಛಾದಾರಿ ನಾಗರಗಳೆಂದರೆ ಅವುಗಳ ರೂಪವನ್ನು ಅವು ಯಾವಾಗ ಬೇಕೋ ಆವಾಗ ಬದಲಾಯಿಸಿಕೊಳ್ಳುವಂತಹ ಶಕ್ತಿಯುತವಾದ ಹಾವುಗಳವು. ಅಂದರೆ ಬೇಕೆನಿಸಿದಾಗ ಮನುಷ್ಯನ ರೂಪದಲ್ಲಿ ಬದಲಾಗುತ್ತವೆ, ಬೇಡವೆಂದರೆ ಹಾವುಗಳ ಹಾಗೆಯೇ ಇದ್ದು ಬಿಡುತ್ತವೆ. ಅವುಗಳನ್ನೇ ಇಚ್ಛಾದಾರಿ ನಾಗರ ಹಾವುಗಳೆನ್ನುತ್ತೇವೆ. ಇವುಗಳನ್ನು ದೇವತಾ ಹಾವುಗಳು ಎಂದು ಸಹ ಕರೆಯುತ್ತಾರೆ. ಇನ್ನು ಈ ಊರಿನಲ್ಲಿ ರಾಜೇಶ್ ಮತ್ತು ರವಿ ಎಂಬ ಇಬ್ಬರು ರೈತರಿದ್ದರು. ಅವರು ಸಂತೋಷದಿಂದ ಬೆಳಗಿನ ಸಂಜೆಯವರೆಗೂ ತೋಟದಲ್ಲಿ ಕೆಲಸ ಮಾಡಿ ಸಂಜೆ ಮನೆಗೆ ತೆರಳಿ ಸಂತೋಷದಿಂದಲೇ ಜೀವನ ಸಾಗಿಸುತ್ತಿದ್ದರು. ಅಂತಹ ಸಂತೋಷಕರ ಜೀವನದಲ್ಲಿ ಒಂದು ನಾಗರ ಹಾವು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತು. ಸ್ನೇಹಿತರೆ, ಈ ಪ್ರಕೃತಿ ಸಮಸ್ತ ಜೀವರಾಶಿಗಳಿಗೂ ಆಲಯವಿದ್ದ ಹಾಗೆ. ಆದ್ದರಿಂದಲೇ ನಮ್ಮ ಪೂರ್ವಿಕರು ಮರಗಿಡಗಳು, ಹುತ್ತಗಳು, ಕಲ್ಲುಗಳು, ಬೆಟ್ಟಗಳು, ನದಿಗಳು ಮತ್ತು ಪರ್ವತಗಳನ್ನು ಹಾಗೆಯೇ ಸಮಸ್ತ ಪ್ರಾಣಿಕೋಟಿಯನ್ನು ಕೂಡ ದೈವ ಸ್ವರೂಪವೆಂದು ಭಾವಿಸಿ ಪೂಜಿಸುತ್ತಾ ಬಂದರೂ ಹಾಗೆಯೇ ಆ ಆಚಾರವನ್ನು ತಲತಲಾಂತರಗಳಿಗೆ ವರ್ಗಾಯಿಸುತ್ತಾ ಬಂದಿದ್ದಾರೆ. ಅದರಲ್ಲಿನ ಭಾಗವಾಗಿಯೇ ನಾಗರ ಹಾವನ್ನು ನಾಗರಾಜನಾಗಿ ಮತ್ತು ನಾಗದೇವತೆಯಾಗಿ ಪೂಜಿಸುತ್ತಾ ಬರುತ್ತಿದ್ದಾರೆ. ಈ ಹಾವುಗಳು ಭೂಮಿಯ ಅಂತರ್ಭಾಗದಲ್ಲಿದ್ದುಕೊಂಡು ಭೂಸಾರವನ್ನು ಕಾಪಾಡುವ ಪ್ರಾಣಿಗಳಾಗಿ ಅಂದರೆ ದೇವರೆಂದು ಭಾವಿಸಿ ಪೂಜಿಸುತ್ತಿದ್ದರು. ಈ ಹಾವುಗಳು ಬೆಳೆಗಳನ್ನು ನಾಶ ಮಾಡುವ ಕ್ರಿಮಿಕೀಟಗಳನ್ನು ತಿಂದು ಪರೋಕ್ಷವಾಗಿ ರೈತರಿಗೆ ಬೆಳೆ ನಷ್ಟವಾಗದ ಹಾಗೆ ಕಾಪಾಡುತ್ತವೆಂದು ನಂಬಿಕೆ. ಅಂತಹುದೇ ನಾಗರ ಹಾವುಗಳ ಜೋಡಿ ರಾಜೇಶ್ ಮತ್ತು ರವಿಯ ಹೊಲತೋಟಗಳಲ್ಲಿದ್ದುಕೊಂಡು ಅವರ ಬೆಳೆಯನ್ನು ರಕ್ಷಿಸುತ್ತಿದ್ದವು. ಒಂದು ದಿನ ರಾಜೇಶ್ ಮತ್ತು ರವಿ ಹೊಲದ ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಷ್ಟೊತ್ತಿಗೆ ಕತ್ತಲಾಗುತ್ತಾ ಬರುತ್ತಿತ್ತು. ಸರಿ, ಬೇಗ ಮನೆಗೆ ಹೊರಡಬೇಕೆಂದು ಮಾಮೂಲಿ ದಾರಿಯಲ್ಲದೆ ಅಡ್ಡದಾರಿಯ ಮುಖಾಂತರ ಅಲ್ಲಿ ಸ್ವಲ್ಪ ಗಿಡಮರಗಳು ಹೆಚ್ಚೇ ಇದ್ದವು. ಆದರೂ ಕೂಡ ಬೇಗ ಮನೆ ಸೇರಿಕೊಳ್ಳಬೇಕೆಂದು ಆ ದಾರಿಯಲ್ಲಿ ಬರುತ್ತಿದ್ದರು. ಹಾಗೆಯೇ ಮಾತಾಡುತ್ತಾ ಬರುತ್ತಿದ್ದರು. ಆದರೆ ದಾರಿ ಮಧ್ಯದಲ್ಲಿರುವ ಗಿಡಮರಗಳ ಮಧ್ಯೆ ನಡೆಯುತ್ತಾ ಬರುತ್ತಿದ್ದಾಗ ಆ ಗಿಡಗಳ ಮಧ್ಯದಲ್ಲಿ ಈ ನಾಗರ ಹಾವುಗಳ ಜೋಡಿ ಇರುತ್ತದೆ. ಈ ವಿಷಯದ ಬಗ್ಗೆ ಅವರಿಗೆ ಅಸಲು ಗೊತ್ತಿಲ್ಲ. ಆದರೆ ಆ ನಾಗರ ಹಾವುಗಳಲ್ಲಿ ಹೆಣ್ಣು ಹಾವು ತನ್ನ ಗಂಡನನ್ನು ಅಲ್ಲೇ ಬಿಟ್ಟು ವಿಹಾರಕ್ಕೆಂದು ಹೊರಗೆ ಹೋಗುತ್ತದೆ. ಗಂಡು ಹಾವು ಮಾತ್ರ ಅಲ್ಲಿಯೇ ವಿಶ್ರಾಂತಿ ಪಡೆಯುತ್ತಿರುತ್ತದೆ. ಮೊದಲೇ ಆ ಸಮಯದಲ್ಲಿ ಸ್ವಲ್ಪ ಸ್ವಲ್ಪವೇ ಕತ್ತಲಾಗುತ್ತಾ ಬರುತ್ತಿರುತ್ತದೆ. ಅದೇ ದಾರಿಯಲ್ಲಿ ಬರುತ್ತಿದ್ದ ಈ ರೈತರಿಗೆ ಅಲ್ಲೇ ಇರುವ ಆ ನಾಗರ ಹಾವಿನ ಅರಿವಿರುವುದಿಲ್ಲ. ಏನೂ ಕಾಣಿಸದೆ ರಾಜೇಶನ ಕಾಲು ಆ ಹಾವಿನ ಮೇಲೆ ಹೋಯಿತು. ರಾಜೇಶ್ಗೂ ಕೂಡ ಆಗ ತಿಳಿಯಲಿಲ್ಲ ತಾನು ಹಾವನ್ನು ತುಳಿದೆ ಎಂದು. ಅವರ ಪಾಡಿಗೆ ಅವರು ಮುಂದೆ ನಡೆಯುತ್ತಾ ಹೋಗುತ್ತಿದ್ದರು. ಕಾಲಿನ ಸ್ಪರ್ಶದಿಂದ ವಿಶ್ರಾಂತಿಯಿಂದ ಎದ್ದ ಹಾವು ಅವರ ಹಿಂದೆಯೇ ಬುಸುಗುಡುತ್ತಾ ಹಿಂಬಾಲಿಸುತ್ತಿತ್ತು. ಈ ವಿಷಯವನ್ನು ಗಮನಿಸಿದ ರವಿ ತಕ್ಷಣವೇ ರಾಜೇಶ್ನನ್ನು ಪಕ್ಕಕ್ಕೆ ತಳ್ಳಿ ತನ್ನ ಕೈಲಿದ್ದ ಸನಿಕೆ ಅಥವಾ ಆಯುಧದಿಂದ ಆ ಹಾವನ್ನು ಚುಚ್ಚಿ ಕೊಂದು ಬಿಡುತ್ತಾನೆ. ಈ ರೀತಿ ತನ್ನ ಸ್ನೇಹಿತನನ್ನು ಕಾಪಾಡುತ್ತಾನೆ. ಕೊಂದಂತಹ ಆ ಹಾವನ್ನು ಅಲ್ಲೇ ಪಕ್ಕದಲ್ಲಿದ್ದ ಬಾವಿಗೆ ಎಸೆದು ಬಿಡುತ್ತಾರೆ. ಆ ನಂತರ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ವಿಹಾರಕ್ಕೆಂದು ಹೊರಟ ಹೆಣ್ಣು ನಾಗರ ಹಾವು ತನ್ನ ವಾಸಸ್ಥಳಕ್ಕೆ ಮರಳಿ ಬರುತ್ತದೆ. ಅಲ್ಲಿ ತನ್ನ ಗಂಡ ಹಾವು ಕಾಣಿಸದಿದ್ದಾಗ ಸುತ್ತಮುತ್ತಲೂ ಹುಚ್ಚಿಯ ಹಾಗೆ ಹುಡುಕುತ್ತಿರುತ್ತದೆ. ಹುಡುಕುತ್ತಾ ಹುಡುಕುತ್ತಾ ಹಾಗೆಯೇ ಜಾಡು ಹಿಡಿದು ತನ್ನ ಗಂಡ ಹಾವು ಸತ್ತಿರುವ ಜಾಗಕ್ಕೆ ಬರುತ್ತದೆ.
ಅಲ್ಲಿ ಕೆಲವು ರಕ್ತದ ಹನಿಗಳಿದ್ದವು, ಆದರೆ ಏನೂ ಕಾಣಿಸಲಿಲ್ಲ. ಹಾಗೆಯೇ ಅಲ್ಲೇ ಇದ್ದ ಬಾವಿಯೊಳಕ್ಕೆ ನೋಡುತ್ತದೆ, ಅದರಲ್ಲಿ ತನ್ನ ಗಂಡ ಹಾವು ಸತ್ತು ಬಿದ್ದಿರುತ್ತದೆ. ಆಗ ನಡೆದ ವಿಷಯವನ್ನೆಲ್ಲ ತನ್ನ ದಿವ್ಯಶಕ್ತಿಯಿಂದ ತಿಳಿದುಕೊಳ್ಳುತ್ತದೆ. ತನ್ನ ಗಂಡನನ್ನು ಕೊಂದವರು ಯಾರು ಎಂದು ಸಹ ಅದಕ್ಕೆ ತಿಳಿಯುತ್ತದೆ. ತುಂಬಾ ದುಃಖದಿಂದಲೇ ಅದೇ ಬಾವಿಯಲ್ಲಿ ತನ್ನ ಗಂಡ ಹಾವಿನ ಬಳಿಯೇ ಕೆಲವು ತಿಂಗಳುಗಳ ಕಾಲ ಹಾಗೆಯೇ ಇದ್ದು ಬಿಡುತ್ತದೆ. ತನ್ನ ಗಂಡನನ್ನು ಕೊಂದವರು ಈ ಕಡೆ ಬಂದೇ ಬರುತ್ತಾರೆ, ಆಗ ನಾನು ಅವರನ್ನು ಕೊಲ್ಲಲೇಬೇಕು ಎಂದು ನಿರೀಕ್ಷಿಸುತ್ತಿರುತ್ತದೆ. ಆದರೆ ರಾಜೇಶ್ ಮತ್ತು ರವಿ ಮಾತ್ರ ಆ ಹಾವನ್ನು ಕೊಂದ ನಂತರ ಆ ದಾರಿಯಲ್ಲಿ ಹೋಗುವುದನ್ನು ಬಿಟ್ಟು ಮಾಮೂಲಿಯಾಗಿ ಬೇರೆ ಕಡೆಯಿಂದ ಓಡಾಡುತ್ತಿದ್ದರು. ಈ ಹೆಣ್ಣು ನಾಗರ ಹಾವು ಎಷ್ಟು ಕಾದು ಕುಳಿತರೂ ಕೂಡ ಆ ಕೊಂದವರು ಈ ಕಡೆ ಬರುವುದೇ ಇಲ್ಲ. ಹೇಗಾದರೂ ಮಾಡಿ ಊರಿನೊಳಕ್ಕೆ ಹೋಗಿ ಅವರನ್ನು ಕೊಂದು ನನ್ನ ಗಂಡನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ಆ ಬಾವಿಯಿಂದ ಹೊರಗೆ ಬರುತ್ತದೆ. ಮೊದಲೇ ಇದು ಇಚ್ಛಾದಾರಿ ನಾಗರ, ಹಾಗಾಗಿ ಆ ಕ್ಷಣದಲ್ಲಿ ಸುಂದರವಾದ ಯುವತಿಯ ರೂಪದಲ್ಲಿ ಬದಲಾಗಿ ಹಾಗೆಯೇ ಊರಿನೊಳಕ್ಕೆ ಪ್ರವೇಶಿಸುತ್ತದೆ. ಅವರಿಗೋಸ್ಕರ ಆ ಊರಿನಲ್ಲೆಲ್ಲ ಹುಡುಕುತ್ತಿರುತ್ತದೆ. ಇನ್ನು ಆ ಸಮಯದಲ್ಲಿ ರಾಜೇಶ್ ಮತ್ತು ರವಿ ಮತ್ತೊಂದು ದಾರಿಯಲ್ಲಿ ಅವರ ಹೊಲತೋಟಗಳಿಗೆ ಹೋಗಿ ಕೆಲಸ ಕಾರ್ಯಗಳನ್ನು ಯಥಾವತ್ತಾಗಿ ಮುಗಿಸಿಕೊಂಡು ಬರುತ್ತಿರುತ್ತಾರೆ. ಆಗ ರೂಪ ಬದಲಿಸಿಕೊಂಡ ನಾಗರ ಅವರನ್ನು ನೋಡುತ್ತದೆ. ಅಂದರೆ ನನ್ನ ಗಂಡನನ್ನು ಕೊಂದು ದಾರಿ ಬದಲಾಯಿಸಿಕೊಂಡು ನಿಮ್ಮ ಕೆಲಸ ನೀವು ಮಾಡಿಕೊಳ್ಳುತ್ತಾ ಸಂತೋಷವಾಗಿರುತ್ತೀರಾ ಎಂದು ಒಳಗೊಳಗೆ ದ್ವೇಷ ಕಾರುತ್ತಿರುತ್ತಾಳೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಏನೂ ಅರಿಯದವಳ ಹಾಗೆ ಸುಂದರವಾದ ಯುವತಿಯ ರೂಪದಲ್ಲಿ ಅವರ ಕಣ್ಣೆದುರಿಗೆ ನುಲಿಯುತ್ತಾ ಹೋಗುತ್ತಾಳೆ. ಅವಳ ಸೌಂದರ್ಯವನ್ನು ನೋಡಿದ ತಕ್ಷಣವೇ ಇವರ ಬುದ್ಧಿ ಮಂದವಾಯಿತು. ವಾಹ್, ಎಷ್ಟು ಸುಂದರವಾಗಿದ್ದಾಳಲ್ಲವೇ ಎಂದು ಆಕೆಯನ್ನು ದಿಟ್ಟಿಸಿ ನೋಡುತ್ತಿದ್ದರು. ಆಗ ಆ ಯುವತಿ ಬೇಕಂತಲೇ ಅವರನ್ನು ಕಿಚಾಯಿಸುತ್ತಾಳೆ. ಮಾಯ ಮಾತುಗಳನ್ನಾಡಿ ನುಲಿಯುತ್ತಾ, ಬನ್ನಿ ಬನ್ನಿ, ನನ್ನ ಜೊತೆ ಬನ್ನಿ, ನಿಮಗೆ ಸ್ವರ್ಗ ತೋರಿಸುತ್ತೇನೆ, ಅಲ್ಲಿ ಎಲ್ಲರೂ ಸಂತೋಷವಾಗಿರೋಣ, ಬನ್ನಿ, ತಡ ಮಾಡಬೇಡಿ ಎಂದು ಹೇಳುತ್ತಾಳೆ. ಆ ಮಾತುಗಳು ಅವರನ್ನು ಮತ್ತಷ್ಟು ಉತ್ತೇಜಿಸಿದವು. ಪೂರ್ತಿಯಾಗಿ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿ ಅವರ ಬುದ್ಧಿ ಅವರ ಹಿಡಿತದಲ್ಲಿರಲಿಲ್ಲ. ಅವರು ಏನು ಮಾಡುತ್ತಿದ್ದಾರೋ ಅವರಿಗೆ ಒಂದೂ ಅರ್ಥವಾಗದೆ ಆಕೆಯ ಹಿಂದೆಯೇ ಹೋಗುತ್ತಾರೆ. ಹಾಗೆಯೇ ಆ ಯುವತಿ ತನ್ನ ಗಂಡನನ್ನು ಕೊಂದು ಯಾವ ಬಾವಿಗೆ ಹಾಕಿದ್ದಾರೋ ಅದೇ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾಳೆ. ಆ ಕ್ಷಣಕ್ಕೆ ಅವರಲ್ಲಿ ಯಾವುದೇ ರೀತಿಯ ಬೇರೆ ಆಲೋಚನೆ ಕಾಣಿಸುವುದಿಲ್ಲ. ಏಕೆ ಈ ಯುವತಿ ಹೀಗೆ ಕರೆದುಕೊಂಡು ಬಂದಿದ್ದಾಳೋ ಅವರಿಗೆ ಅರ್ಥವಾಗುವುದಿಲ್ಲ. ಈಕೆಯ ಹಿಂದೆ ನಾವೇಕೆ ಬರುತ್ತಿದ್ದೇವೆ ಎಂದೂ ಕೂಡ ಆಲೋಚಿಸದಷ್ಟು ಆಕೆಯ ಸೌಂದರ್ಯದ ಮತ್ತಿನಲ್ಲಿ ಮುಳುಗಿಬಿಡುತ್ತಾರೆ. ಕೊನೆಗೆ ಅವರನ್ನು ಯಾವ ಜಾಗಕ್ಕೆ ಕರೆದುಕೊಂಡು ಹೋಗಬೇಕು ಅದೇ ಜಾಗಕ್ಕೆ ಕರೆತರುತ್ತಾಳೆ. ಆಗ ನಿಧಾನವಾಗಿ ಅವರಿಗೆ ಕವಿದಿದ್ದ ಮಂಕು ದೂರವಾಗಲು ಶುರುವಾಯಿತು. ಕಣ್ಣುಜ್ಜಿಕೊಂಡು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅಸಲು ನಾವಿಬ್ಬರು ಇಲ್ಲಿಗೆ ಹೇಗೆ ಬಂದಿವೆ ಎಂದು ಅಯೋಮಯವಾಗಿ ಏನೂ ಅರ್ಥವಾಗದೆ ಸುತ್ತಲೂ ನೋಡುತ್ತಾರೆ. ಆಗ ತಕ್ಷಣವೇ ಆ ಸುಂದರ ಯುವತಿ ತನ್ನ ಅಸಲಿ ವೇಷಕ್ಕೆ, ಅಂದರೆ ನಾಗರ ಹಾವಾಗಿ ಬದಲಾಗುತ್ತಾಳೆ. ಅವರ ಕಣ್ಣೆದುರಿಗೆ ಈ ರೀತಿಯಾಗಿ ನಡೆದಿದ್ದಕ್ಕೆ ಅವರ ಹೃದಯ ಜಲ್ಲೆಂದಿತ್ತು. ಭಯ ಶುರುವಾಯಿತು. ಏನೋ ಅನಾಹುತ ಸಂಭವಿಸಬಹುದೆಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಮೈಯೆಲ್ಲ ಬೆವರುತ್ತಿರುತ್ತದೆ, ದೇಹ ನಡುಗುತ್ತಿರುತ್ತದೆ. ಆಗ ಅವರಿಗೆ ವಿಷಯ ಅರಿವಾಗುತ್ತದೆ. ತಾವು ಕೊಂದು ಹಾಕಿದ ನಾಗರ ಹಾವಿನ ಪತ್ನಿ ಬಂದು ತಮ್ಮ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುತ್ತಿದ್ದಾಳೆ ಎಂಬ ವಿಷಯ ಅವರಿಗೆ ಅರಿವಾಗುತ್ತದೆ. ಆದರೆ ಆ ಹೆಣ್ಣು ನಾಗರ ಹಾವು ಮಾತ್ರ ಅಸಲು ಆ ದಿನ ಏನು ನಡೆಯಿತು ಎಂದು ತಿಳಿದುಕೊಳ್ಳದೆ ಕೇವಲ ಪ್ರತೀಕಾರ ತೀರಿಸಿಕೊಳ್ಳುವುದೊಂದೇ ಗುರಿ ಎಂಬಂತೆ ಅವರು ಏನು ಹೇಳುತ್ತಾರೋ ಕೇಳಿಸಿಕೊಳ್ಳದೆ ಅವರಿಗೆ ಸ್ವಲ್ಪವೂ ಸಮಯ ಕೊಡದೆ ರಾಜೇಶ್ ಮತ್ತು ರವಿ ಆ ಇಬ್ಬರು ರೈತರನ್ನು ಪದೇ ಪದೇ ಕಚ್ಚಿ ಕಚ್ಚಿ ಕೊಂದು ಬಿಡುತ್ತದೆ. ಆನಂತರ ತನ್ನ ಗಂಡನನ್ನು ಕೊಂದು ಹಾಕಿದ ಅದೇ ಬಾವಿಗೆ ಅವರನ್ನೂ ಹಾಕಿಬಿಡುತ್ತದೆ. ಈ ರೀತಿಯಾಗಿ ಆ ಇಬ್ಬರ ಮೇಲೂ ಪ್ರತೀಕಾರ ತೀರಿಸಿಕೊಳ್ಳುತ್ತದೆ ಆ ಇಚ್ಛಾದಾರಿ ನಾಗರ ಹಾವು. ಸ್ನೇಹಿತರೆ, ಆದ್ದರಿಂದಲೇ ಈ ಹಾವುಗಳಿಗೆ ಯಾವುದೇ ಸಂದರ್ಭದಲ್ಲಾಗಲಿ ಯಾವುದೇ ಪರಿಸ್ಥಿತಿಗಳಲ್ಲಾಗಲಿ ತಿಳಿದೋ ತಿಳಿಯದೋ ಹಾನಿಯುಂಟು ಮಾಡಬಾರದು ಎಂದು ಮತ್ತು ಹಾವಿನ ದ್ವೇಷ ಬಹಳ ಭಯಂಕರ ಎಂದು ಹೇಳುತ್ತಿರುತ್ತಾರೆ ನಮ್ಮ ಹಿರಿಯರು. ಈ ರೀತಿಯಾಗಿ ಇಚ್ಛಾದಾರಿ ನಾಗರ ಹಾವುಗಳಿಗೆ ಸಂಬಂಧಿಸಿದಂತೆ ನಮ್ಮಲ್ಲಿ ಹಲವಾರು ಪುರಾತನ ಕಥೆಗಳಿವೆ. ಅವು ಪ್ರತೀಕಾರ ತೀರಿಸಿಕೊಂಡವು ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಒಂದೊಂದು ಕಥೆಯೂ ಕೂಡ ಭಯಂಕರವಾಗಿರುತ್ತದೆ. ಮತ್ತೊಂದು ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮತ್ತೆ ಈ ವಿಡಿಯೋ ನಿಮಗೇನನ್ನಿಸಿತು? ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.